हाय फ्रेंड्स, वेलकम बैक टू माय चैनल। चक्ली अदू इंस्टेंट चक्ली अदू ओंतर यूनिक रेसिपी नोड़ी इष्ट क्रिस्पी आगे अंदरे ई रीति चक्ली माड्बिट्टु नीवु एयरटाइट बॉक्स अल्ली हाकि इट्बिडि ತಿಂಗಳು ಗಟ್ಟಲೆ ಇದನ್ನ ಸ್ಟೋರ್ ಮಾಡಿ ಇಡಬಹುದು। ಅಷ್ಟೇ ಕ್ರಿಸ್ಪಿ ಇರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ। ಈ ರಾಗಿ ಚಕ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ। 3 ಕಪ್ ಅಷ್ಟು ರಾಗಿ ಹಿಟ್ಟನ್ನ ಹಾಕೊಂಡಿದ್ದೀನಿ। ಅದೇ ಕಪ್ ಅಲ್ಲಿ ನಾನು 1 ಕಪ್ ಅಷ್ಟು ಕಡಲೆ ಪಫ್ ಅಥವಾ ಪುಟಾಣಿನ ತಗೊಂಡು ಮಿಕ್ಸಿ ಜಾರ್ ಅಲ್ಲಿ ಹಾಕೊಂಡು ಫೈನ್ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ। ತರಿ ತರಿಯಾಗಿದ್ರೆ ಇದನ್ನ ನೀವು ಒಂದು ಜರಡಿ ಸಹಾಯದಿಂದ ಸೋಸ್ಕೊಳ್ಳಿ। ಇದು ಫೈನ್ ಪೌಡರ್ ಮಾಡ್ಕೊಳ್ಳೋದ್ರಿಂದ ನಾನು ಡೈರೆಕ್ಟ್ ಆಗಿ ಹಾಕೊಳ್ತಾ ಇದ್ದೀನಿ। ನೋಡಿ, ಅದೇ ಕಪ್ಪಲ್ಲಿ ನಿಮ್ಗೆ ತೋರಿಸ್ತೀನಿ। ಹಿಟ್ಟು ಕೂಡ ಒಂದು ಸ್ವಲ್ಪ ಪೌಡ್ರ್ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ। ಸೊ ಅದೇ 1 ಕಪ್ ಅಷ್ಟು ಪೌಡ್ರ್ ಮಾಡಿರೋದನ್ನ ನಾನು ಹಾಕ್ಕೊಂಡು ಈಗ 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಅರಿಶಿನ, 1/4 ಟೀಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ। ಹಾಗೆ 1/4 ಟೀಸ್ಪೂನಷ್ಟು ಗರಂ ಮಸಾಲ, 1/2 ಟೀಸ್ಪೂನಷ್ಟು ಅಜ್ವಾಯಿನ್ ಅಥವಾ ಓಂ ಕಾಳು ಕೈಯಿಂದ ತೆಗೆದುಬಿಟ್ಟು ಈ ಥರ ಹಾಕ್ಕೊಳ್ಳಿ। 2 ಟೀಸ್ಪೂನಷ್ಟು ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಂತರ ಇಲ್ಲಿ ಸ್ವಲ್ಪ ನಾನು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ। ಈಗ ಇಲ್ಲಿ ನಂದು ಒಂದು 7-8 ಟೀಸ್ಪೂನಷ್ಟು ನಾನು ಎಣ್ಣೆನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ। ಆವಾಗ ಇದನ್ನು ಕಲಸ್ಕೊಳ್ಳೋಣ। ಮೊದಲು ಇದನ್ನೆಲ್ಲ ಕಲಸ್ಕೊಂಡ ನಂತರ ಇಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ। ಬಿಸಿ ಮಾಡಿರೋ ಎಣ್ಣೆನ ನಾನು ಇದರಲ್ಲಿ ಸ್ವಲ್ಪ ಹಾಕ್ಕೊಳ್ತೀನಿ। ಹಾಕ್ಕೊಂಡು ಮೊದಲು 1 ಸ್ಪೂನಿಂದ ನಾನು ನೀಟಾಗಿ ಕಲಸ್ಕೊಳ್ತೀನಿ, ಯಾಕಂದರೆ ಎಣ್ಣೆ ಬಿಸಿ ಇದೆ ಅಲ್ವಾ। ಹಾಗಾಗಿ 1 ಸ್ಪೂನಿಂದ ಮೊದಲು ಕಲಸ್ಕೊಂಡು ನಂತರ ಈಗ ಕೈಯ ಸಹಾಯದಿಂದ, ಅಂದರೆ ನೀವು ಕೈಯಿಂದ ನೀಟಾಗಿ, ನೀವೇನು ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಕಲಸ್ಕೋಬೇಕಾಗತ್ತೆ। ಮೊದಲು ಸ್ಪೂನಿಂದ ನೀಟಾಗಿ ಕಲಸ್ಕೊಳ್ಳಿ, ಆಮೇಲೆ ಕೈಯಿಂದ ಚಪಾತಿ ಹಿಟ್ಟಿಗೆ ಕಲಸಿರ ಅದೇ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಟೈಟಾಗಿ ಕಲಸ್ಬೇಕು ನೋಡಿ, ಈ ರೀತಿಯಾಗಿ ಬರಬೇಕು। ಈಗ ನಾನು 1/4 ಟೀಸ್ಪೂನಷ್ಟು, ಅಂದರೆ 1-2 ಚಿಟಿಕೆಯಷ್ಟು ಅಡುಗೆ ಸೋಡಾನ ಸ್ವಲ್ಪ ನೀರು ಹಾಕ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ, ಅಥವಾ ನಿಮ್ಮ ಮೊದಲೇ ಕೂಡ ಹಾಕ್ಕೊಳ್ಳಿ, ನಿಮ್ಗೆ ಯಾವ ರೀತಿ ಆಗುತ್ತೋ ಆ ರೀತಿ ಹಾಕ್ಕೊಳ್ಳಿ। ಈಗ ಕರೆಕ್ಟಾಗಿ ನೋಡಿ, ಈ ರೀತಿಯಾಗಿ ಬರಬೇಕು, ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ। ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ। ಈಗ ನಾನು ಇದನ್ನು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಚಕ್ಲಿ ಮಷೀನಲ್ಲಿ ಇದರಲ್ಲಿ ಹಾಕ್ಕೊಂಡು ಟೈಟಾಗಿ ಮಾಡಿಕೊಂಡು ಟೈಟಾಗಿ ಇದು ಮಾಡ್ಕೋಬೇಕು, ಯಾಕಂದರೆ ನಾವು ಚಕ್ಲಿ ಮಾಡಲಿಕ್ಕೆ ಅನುಕೂಲ ಆಗಬೇಕು। ಈಗ ಕಾದಿರೋ ಎಣ್ಣೆಯಲ್ಲಿ ಈಗ ನಾನು ನೋಡಿ ಈ ರೀತಿಯಾಗಿ ಫುಲ್ ಒಂದು ಸಲ ಫುಲ್ ಚಕ್ಲಿ ಹಾಕ್ತೀನಿ, ಒಂದೇ ಸಲ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ನಿಮಗೆ ನೋಡಲಿಕ್ಕೆ ಯಾವ ರೀತಿ ಕಾಣಿಸ್ತಿದೆ ನೋಡಿ, ಇದು ಇಷ್ಟು ಚೆನ್ನಾಗಿ ಬಂದಿದೆ। ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಲಾಸ್ಟಲ್ಲಿ ಈ ಥರ ಹಾಕ್ಕೋಬೇಕು ಮೇಲೆ, ಅವಾಗ ಏನಾಗುತ್ತೆ ಅಂದರೆ ಆ ಚಕ್ಲಿ ತಿನ್ನುವಾಗ ಆ ಕರಿಬೇವಿನ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ। ಮೊದಲು ಹೈ ಫ್ಲೇಮಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ಳಿ ಚಕ್ಲಿ ಹಾಕುವಾಗ, ಲೋ ಮೀಡಿಯಮ್ ಫ್ಲೇಮಲ್ಲಿ ಹಾಕ್ಕೊಂಡು ಇದನ್ನು ಎರಡೂ ಕಡೆ ನಾನು ತೋರಿಸ್ತಾ ಇದ್ದೀನಲ್ವಾ, ಅದೇ ರೀತಿಯಾಗಿ ಎರಡು ಕಡೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಲೋ ಮೀಡಿಯಮ್ ಫ್ಲೇಮಲ್ಲಿ। ನಂತರ ಇದನ್ನು ನೀವು ತೆಗೆದುಬಿಟ್ಟು ಇಟ್ಕೊಳ್ಳಿ। ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಬೇಗ ಬೇಗನೇ ಆಗುತ್ತೆ, 1-10 ನಿಮಿಷದಲ್ಲಿ ಆಗುವಂಥ ಈ ರೆಸಿಪಿ। ಅದೇ ರೀತಿಯಾಗಿ ಉಳಿದಿರುವಂಥ ಹಿಟ್ಟನ್ನು ಹಾಕ್ಕೊಂಡು ನಾನು ಸೇಮ್ ಅದೇ ರೀತಿಯಾಗಿ ಎಲ್ಲ ಒಂದೇ ಸಲ ಚಕ್ಲಿ ಮಾಡ್ಕೊಳ್ತೀನಿ। ಕೇವಲ 2 ಟೈಮಲ್ಲಿ ಹಾಕ್ಕೊಂಡಿದ್ರೆ 2 ಟೈಮಲ್ಲಿ ಮಾತ್ರ ನಾನು ಹಾಕ್ಕೊಂಡು, ಅಂದರೆ ಫುಲ್ ದೊಡ್ಡದಾಗಿ ಈ ಥರ ಚಕ್ಲಿ ಮಾಡ್ಕೊಂಬಿಟ್ರೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ। ಕರಿಬೇವು ಸೊಪ್ಪು ಕೂಡ ಕ್ರಿಸ್ಪಿಯಾಗಿದೆ ಸೇಮ್ ನೋಡಿ। ಇದೇ ರೀತಿಯಾಗಿ ನಾನು ಚಕ್ಲಿನ ಎಲ್ಲ ಮಾಡಿಕೊಂಡು ಈಗ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ। ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಕಡಿಮೆ ಸಾಮಗ್ರಿನ ನಾನು ಯೂಸ್ ಮಾಡಿಬಿಟ್ಟು ರಾಗಿ ಚಕ್ಲಿನ ಮಾಡಿದ್ದೀನಿ। ಅಕ್ಕಿ ಹಿಟ್ಟು ನಿಮಗೆ, ಅಂದರೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿದೆ ಚಕ್ಲಿ ಮಾಡಬೇಕು ಅಂತ ಅನಿಸಿದರೆ ಈ ರಾಗಿ ಹಿಟ್ಟಿನಿಂದ ಚಕ್ಲಿನ ಮಾಡಿ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ನೋಡಿ, ಎಷ್ಟು ಕ್ರಿಸ್ಪಿ ಇದೆ ಅಲ್ವಾ। ಹಾಗಾಗಿ ಮಿಸ್ ಮಾಡಿದೆ, ನೀವು ಮಾಡ್ತಿರಲ್ವಾ ಈ ರೀತಿ ಮಾಡಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿಬಿಟ್ಟು ತಿಂಗಳು ಗಟ್ಟಲೆ ಇಡೀ ಟೀ ಕಾಫಿ ಜೊತೆ ಮನೆಗೆ ಬಂದ ಅತಿಥಿಗಳಿಗೆ ಕೊಟ್ಟು ನೀವು ಖುಷಿಯಾಗಿರಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ। ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್।